ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಅಕ್ಟೋಬರ್ 13ನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ. ನೀವು ಬದುಕುವ ಹಾಗೆಯೂ ಕೆಟ್ಟದ್ದನ್ನೆಲ್ಲ ಒಳ್ಳೆಯದನ್ನು ಹುಡುಕಿರಿ. ಹಳೆ ಒಡಂಬಡಿಕೆಗಳಲ್ಲಿ ಆಮೋಸನ ಪ್ರವಾದನಾ ಗ್ರಂಥ 5ನೇ ಅಧ್ಯಾಯ 14ನೇ ವಚನ. ದೇವರ ಸಂತರು ಆಯಲ್ಪಟ್ಟ ವರ್ಗಕ್ಕೆ ಪ್ರವೇಶಿಸುವುದು ಪ್ರಸ್ತುತ ಅಂದರೆ ಈಗಿನ ಸಮಯದ ಬಹುದೊಡ್ಡ ಭಾಗ್ಯವಾಗಿದೆ. ಈ ವರ್ಗಕ್ಕೆ ಪ್ರವೇಶಿಸಲು ನಂಬಿಕೆ ಮತ್ತು ವಿಧೇಯತೆಯು ಬಹಳ ಅವಶ್ಯವಾಗಿದೆ. ಈ ನಂಬಿಕೆಯು ಯೇಸುವನ್ನು ದೇವರ ಕುರಿಮರಿ ಪಾಪವನ್ನು ಹೊತ್ತುಕೊಳ್ಳುವವನು ಎಂದು ಗುರುತಿಸಬೇಕು. ಅದು ಆತನನ್ನು ಮಾದರಿ ಮತ್ತು ಉದಾಹರಣೆ ಎಂದು ಸಹ ಗುರುತಿಸಬೇಕು. ಯಾರಿಗೆಲ್ಲ ಆತನ ಆತ್ಮವಿದೆಯೋ, ಆತನ ಮನಸ್ಸು ಇದೆಯೋ ಮತ್ತು ಯಾರೆಲ್ಲ ಈ ಪ್ರಸ್ತುತ ಅಂದರೆ ಈಗಿನ ಜೀವಿತದಲ್ಲಿ ಆತನ ಹೆಜ್ಜೆಯ ಜಾಡನ್ನು ಹಿಂಬಾಲಿಸುತ್ತಾರೋ ಅವರಿಗೆ ಬಹುಮಾನವು ದೊರೆಯುತ್ತದೆ. ಅಂಥವರು ಅಂತಿಮವಾಗಿ ಮಹಿಮೆ, ಮಾನ, ಘನ ಮತ್ತು ನಿರ್ಲಯತ್ವವನ್ನು, ರಾಜ್ಯವನ್ನು ಪಡೆದುಕೊಳ್ಳುತ್ತಾರೆ. ಈ ಪ್ರಸ್ತುತ ಸಮಯದಲ್ಲಿ ಅವರು ಲೋಕಕ್ಕೆ ಪ್ರತಿಕೂಲವಾದವರಂತೆ ತೋರುತ್ತದೆ. ಈ ಲೋಕ ಶರೀರ ಮತ್ತು ಎದುರಾಳಿಗಳಿಗೆ ವಿರುದ್ಧವಾಗಿ ಯುದ್ಧ ಮಾಡುವವರಾಗಿದ್ದಾರೆ. ದೇವರ ಚಿತ್ತಕ್ಕೆ ತಮ್ಮ ಚಿತ್ತವನ್ನು ಒಪ್ಪಿಸಿದ ಕಾರಣದಿಂದಾಗಿ ಮತ್ತು ಕರ್ತನ ಆತ್ಮ ಇವರಲ್ಲಿ ಇರುವ ಕಾರಣದಿಂದಾಗಿ ಇವರು ನಿಜವಾಗಿಯೂ ಎಂತಹ ಸಂತೋಷ ಆಶೀರ್ವಾದವನ್ನು ಆನಂದಿಸುತ್ತಿದ್ದಾರೆಂದು ಈ ಲೋಕಕ್ಕೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಇವರಿಗೆ ಮಾತ್ರ ಸಮಾಧಾನ ಮತ್ತು ಸಂತೋಷವಿರುತ್ತದೆ. ಅವುಗಳನ್ನು ಈ ಲೋಕವು ಕೊಡಲು ಅಥವಾ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಇತರರು ಸಮಾಧಾನ ಮತ್ತು ಸಂತೋಷವನ್ನು ಹುಡುಕಿದರೂ ಅದು ಸಿಗುತ್ತಿಲ್ಲ. ಆದರೆ ದೇವರ ಸಂತರು ಅದನ್ನು ಹೊಂದಿಕೊಂಡು ಅದರಲ್ಲಿ ಆನಂದಿಸುತ್ತಾರೆ.